ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರಿಗೆ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರಿಗೆ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಇದೆ. 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ನಿನ್ನೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂಥ ಸಿ ಎಸ್ ಷಡಕ್ಷರಿಯವರು ಮತ್ತು ಇನ್ನಿತರ ಎಲ್ಲ ಪದಾಧಿಕಾರಿಗಳು ಸರ್ಕಾರಿ ನೌಕರರ 7ನೇ ವೇತನ ಆಯೋಗದ ಇಂಪ್ಲಿಮೆಂಟೇಷನ್ಗಾಗಿ ಹಣಕಾಸು ಇಲಾಖೆಯ ಮುಖ್ಯ ಸಚಿವರಾಗಿರುವಂಥ ಪಿ ಸಿ ಜಾಫರ್ ಅವರಿಗೆ ಭೇಟಿ ಮಾಡಿ 7ನೇ ವೇತನ ಆಯೋಗ ಯಾವಾಗ ಇಂಪ್ಲಿಮೆಂಟ್ ಮಾಡ್ತೀರಾ, ಅದಕ್ಕೆ ಸಂಬಂಧಿಸಿದಂತೆ ಎಲ್ಲಿವರೆಗೂ ಒಂದು ಪ್ರೊಸೆಸ್ ಬಂದಿದೆ ಎನ್ನುವುದರ ಬಗ್ಗೆ ಒಂದು ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇರುವಂಥದ್ದು 7ನೇ ವೇತನ ಆಯೋಗದ ಅನುಷ್ಠಾನ ಕುರಿತು ಮಾಹಿತಿ. ಇಂದು ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಶ್ರೀ ಷಡಕ್ಷರಿಯವರು ಸಂಘವು ನಿಯೋಗ ಆರ್ಥಿಕ ಇಲಾಖೆಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಪಿ ಸಿ ಜಾಫರ್ ಅವರನ್ನು ಭೇಟಿ ಮಾಡಿದರು. ಈ ಸಂದರ್ಭದಲ್ಲಿ 7ನೇ ವೇತನ ಆಯೋಗದ ವರದಿ ಬಗ್ಗೆ ಈಗಾಗಲೇ ಸಚಿವ ಸಂಪುಟದಲ್ಲಿ ಚರ್ಚಿಸಿದ್ದು ಮಾನ್ಯ ಮುಖ್ಯಮಂತ್ರಿಯವರೊಂದಿಗೆ ಸಮಾಲೋಚಿಸಿ ಅಂತಿಮ ತೀರ್ಮಾನವನ್ನು ಶೀಘ್ರದಲ್ಲೇ ತೆಗೆದುಕೊಳ್ಳಲಾಗುವುದಾಗಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳ ಸಂಘದ ರಾಜ್ಯಾಧ್ಯಕ್ಷರಾದ ರಮೇಶ್ ರವರು, ಕೇಂದ್ರ ಸಂಘದ ಪದಾಧಿಕಾರಿಗಳಾದ ವೆಂಕಟೇಶ್ನವರು, ಶ್ರೀನಿವಾಸ್ ತಿಮ್ಮೇಗೌಡ, ಎಂ ಬಿ ಬಳ್ಳಾರಿ, ಎಂ ರುದ್ರಪ್ಪನವರು, ಸದಾನಂದ ಅವರು, ಮೋಹನ್ ಮತ್ತಿತರ ಒಂದು ಸಂಗಡಿಗರು ಕೂಡ ಪ್ರೆಸೆಂಟ್ ಇದ್ದರು ಅಂತ. ಆ್ಯಂಡ್ ಈ ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿಯೂ ಕೂಡ ಸಿದ್ದರಾಮಯ್ಯನವರಿಗೆ 7ನೇ ವೇತನ ಆಯೋಗದ ಬಗ್ಗೆ ಇಂಪ್ಲಿಮೆಂಟೇಷನ್ ಯಾವಾಗ ಆಗುತ್ತೆ ಅಂತ ಒಂದು ಪ್ರಶ್ನೆಯನ್ನು ಕೇಳಿದಾಗ ಅದಕ್ಕೆ ಯಾವುದೇ ರೀತಿಯಾದಂಥ ಉತ್ತರವನ್ನು ನೀಡದೆ ಅದನ್ನು ನೆಗ್ಲೆಕ್ಟ್ ಮಾಡಿರುವಂಥದ್ದು ಕೂಡ ತುಂಬ ಜನರಿಗೆ ಇಲ್ಲಿ ಒಂದು ಕಲಹವನ್ನು ಉಂಟು ಮಾಡುವಂತೆ ಮಾಡಿದೆ. ಏನಕ್ಕಂದರೆ ಈ ಒಂದು ವಿಡಿಯೋನ ಎಲ್ಲ ಸಾಕಷ್ಟು ಸೋಷಿಯಲ್ ಮೀಡ್ಯಾದಲ್ಲಿ ಕೂಡ ನೀವು ನೋಡಿದ್ದೀರಾ. ಸಿದ್ದರಾಮಯ್ಯನವರಿಗೆ 7ನೇ ವೇತನ ಆಯೋಗ ಯಾವಾಗ ಅಂತ ಕೇಳಿದಾಗ ಅದನ್ನು ಉತ್ತರ ಕೊಡದೇ ಅವರು ಹೊರಟೋಗ್ತಾರೆ. ಸೊ ಇವಾಗ ಸರ್ಕಾರಿ ನೌಕರರು ಎಲ್ಲ ಕಡೆಯಿಂದ ಒಂದೇ ಒಂದು ಕೂಗನ್ನು ಕೇಳಿಸ್ತಿದೆ, ಎಲ್ಲರೂ ಕೂಡ ಸ್ಟ್ರೈಕನ್ನು ಮಾಡೋಣ ಬನ್ನಿ ಅಂತ ಹೇಳುತ್ತಿದ್ದಾರೆ. ಏನಕ್ಕಂದರೆ ಒಂದು ಮಾತುಕತೆ ಆಲ್ರೆಡಿ ತುಂಬ ದಿನಗಳಿಂದ ನಡೀತಾ ಇದೆ, 3 ವರ್ಷಗಳಾಯಿತು ಮಾತುಕತೆಗಳೇ ನಡೀತಾ ಇದೆ. ಆಲ್ರೆಡಿ ಕೇಂದ್ರದಲ್ಲಿ 8ನೇ ವೇತನ ಆಯೋಗ ಬೇರೆ ರಾಜ್ಯಗಳಲ್ಲಿ 8ನೇ ವೇತನ ಆಯೋಗದ ಬಗ್ಗೆ ಒಂದು ಸಮಾಲೋಚನೆ ಒಂದು ಚರ್ಚೆ ನಡೀತಾ ಇದ್ದರೆ ನಮ್ಮಲ್ಲಿ ಮಾತ್ರ 7ನೇ ವೇತನ ಆಯೋಗಕ್ಕಾಗಿಯೇ ಇನ್ನೂ ಕೂಡ ಸರ್ಕಾರ ಮೀನಮೇಷ ಅನ್ನಿಸ್ತಾ ಇದೆ. ಇಷ್ಟು ದಿನ ಸರ್ಕಾರಿ ನೌಕರು ವೇಟ್ ಮಾಡ್ತಾ ಇದ್ರು, ಏನಕ್ಕಂದರೆ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿತ್ತು. ಇವಾಗ ಚುನಾವಣೆಗಳು ಕೂಡ ಕಂಪ್ಲೀಟ್ ಆಗಿದೆ, ನೀತಿ ಸಂಹಿತೆ ಕೂಡ ಮುಗಿದೋಗಿದೆ, ಎಲ್ಲವೂ ಕೂಡ ಕಂಪ್ಲೀಟ್ ಆದಮೇಲೂ ಸರ್ಕಾರಕ್ಕೆ ವರದಿಯನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ. ಇದರಲ್ಲಿ ಡಿಲೇ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ಅವಕಾಶ ಇವಾಗ ಇರೋದಿಲ್ಲ. ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರು ಇದನ್ನು ಇವಾಗಲೇ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಆರ್ಥಿಕ ಇಲಾಖೆಯವರು ಕೂಡ ವರದಿಯನ್ನು ಪರಿಶೀಲಿಸಿದ್ದಾರೆ. ಇನ್ನೂ ಉಳಿದಿರುವಂಥದ್ದು ಇದನ್ನು ಇಂಪ್ಲಿಮೆಂಟ್ ಮಾಡುವಂಥದ್ದು ಮಾತ್ರ, ಅದು ಯಾವಾಗ ಮಾಡ್ತೀರಾ ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಕೇಳಲಾಗ್ತಾ ಇದೆ. ಇಲ್ಲದೆ ಹೋದರೆ ಸರ್ಕಾರಿ ನೌಕರರು ಪ್ರತಿಭಟನೆಯ ಒಂದು ಹಾದಿಯನ್ನು ಹಿಡಿಯಬೇಕಾಗುತ್ತದೆ ಅಂತ ಕೂಡ ಇಲ್ಲಿ ಸರ್ಕಾರಿ ನೌಕರರ ಒಂದು ಸಂಘದ ಅಧ್ಯಕ್ಷರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಸೊ ಹಾಗಾಗಿ ತುಂಬಾ ಶೀಘ್ರದಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಒಂದು ಅಂತಿಮವಾಗಿರುವಂಥ ತೀರ್ಮಾನವನ್ನು ಕೈಗೊಳ್ಳುತ್ತೇವೆ ಅಂತ ಆರ್ಥಿಕ ಇಲಾಖೆಯ ಕಾರ್ಯದರ್ಶಿ ಪಿ ಸಿ ಜಾಫರ್ ಹೇಳಿದ್ದಾರೆ. ಸೊ ಅದಕ್ಕಾಗಿ ಇವಾಗ ವೇಟ್ ಮಾಡ್ತಾ ಇರುವಂಥದ್ದು. ಮುಂದಿನ ಕೆಲವು ದಿನಗಳಲ್ಲಿ ಸರ್ಕಾರಿ ನೌಕರಿಗೆ ಇದಕ್ಕೆ ಸಂಬಂಧಿಸಿದಂತೆ ಫರ್ದರ್ ಅಪ್ಡೇಟ್ಸ್ಗಳು ಬರಲಿವೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ನಿಮಗೇನು ಅನಿಸ್ತಾ ಇದೆ, ಏನಕ್ಕಂದರೆ ಒಂದು ಲಾಸ್ಟ್ ಟೈಮ್ ಸಿ ಎಂ ಬೊಮ್ಮಾಯಿ ಅವರೇನಿದ್ರು ಅವರು ಅಟ್ಲೀಸ್ಟ್ 17% ಮಧ್ಯಂತರ ಪರಿಹಾರಕ್ಕೂ ಆದರೂ ನೀಡಿದರು. ಬಟ್ ಇಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಯಾವಾಗಿಂದ ಸಿ ಎಂ ಆಗಿದ್ದಾರೆ ಯಾವುದೇ ಒಂದು ಆರ್ಡರ್ ಕೂಡ ಹೊರಡಿಸಿಲ್ಲ, ಯಾವುದೇ ಒಂದು ಪ್ರಕ್ರಿಯೆ ಕೂಡ ಮುಂದೆ ಬಂದಿಲ್ಲ, ಎಲ್ಲವೂ ಕೂಡ ಬರೀ ಮಾತುಗಳಲ್ಲೇ ನಡೀತಾ ಇದೆ. ನಾವು ಪಾಸಿಟಿವ್ ಆಗಿದ್ದೇವೆ, ನಾವು ನೌಕರರ ಪರವಾಗಿದ್ದೇವೆ ಅನ್ನೋ ಒಂದು ಮಾತುಗಳನ್ನೇ ಹೇಳ್ತಾ ಇದ್ದಾರೆ. ಸೊ ಅವರು ಗ್ಯಾರಂಟೀಸ್ಗಳನ್ನೇ ಇಂಪ್ಲಿಮೆಂಟ್ ಮಾಡೋದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಹೊರತು ಈ ಒಂದು 7ನೇ ವೇತನ ಆಯೋಗದ ಬಗ್ಗೆ ಅಷ್ಟು ಸೀರಿಯಸ್ ಆಗಿ ಯಾವುದೇ ರೀತಿಯಾದಂಥ ವಿಚಾರ ಮಾಡದೇ ಇರುವಂಥದ್ದು ನಿಜಕ್ಕೂ ಕೂಡ ವಿಪರ್ಯಾಸದ ಸಂಗತಿಯಾಗಿದೆ. ಸೊ ಇದರ ಬಗ್ಗೆ ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ, ವಿಡಿಯೋನ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ದಯವಿಟ್ಟು ಮಾಹಿತಿಯನ್ನು ಎಲ್ಲರ ಜೊತೆ ಶೇರ್ ಮಾಡಿ, ಆದಷ್ಟು ಅವೇರ್ನೆಸ್ಸನ್ನು ಹೊರಡಿಸಿ.